ಬೆಳ್ಳಿತೆರೆಗೆ ಗ್ಯಾಪ್ ಅಲ್ಲೊಂದು ಸಿನಿಮಾ ಬರುತ್ತಿದೆ. ಹೊಸ ಕನಸಿನೊಂದಿಗೆ ಹೊಸ ರೀತಿಯ ಚಿತ್ರವನ್ನ ತೆರೆಗೆ ತರುವ ಸನ್ನಹದಲ್ಲಿರುವ ಗ್ಯಾಪ್ ಅಲ್ಲೊಂದು ಸಿನಿಮಾ ಚಿತ್ರತಂಡ ತಮ್ಮ ಸಿನಿಮಾದ ಬಗ್ಗೆ ಮಾತನಾಡಿದ್ದಾರೆ. ನವ ನಿರ್ದೇಶಕ ಮಂಜು ಹೆದ್ದೂರ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದು ಎಲ್ಲಾ ಹೊಸಬರೇ ಕೂಡಿ ಈ ಸಿನಿಮಾ ಮಾಡುತ್ತಿದ್ದಾರೆ. ಇನ್ನು ಶೀರ್ಷಿಕೆಯೇ ಹೇಳುವಂತೆ ಚಿತ್ರದ ಕತೆ ಕ್ಯಾಚಿ ಆಗಿರಲಿದ್ದು ಡೈಲಾಗ್ ಸಹ ಮನೋರಂಜನಾತ್ಮಕವಾಗಿರಲಿವೆಯಂತೆ. ಗ್ಯಾಪ್ ಅಲ್ಲಿ ಸಿನಿಮಾ ಮಾಡಿ ಗ್ಯಾಪ್ ಅಲ್ಲಿ ಆಡಿಯೋ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತು. ಆ್ಯಂಡ್ ಗ್ಯಾಪ್ ಅಲ್ಲಿ ಒಂದು ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಅವ್ರು ಹೇಳಿದಾಗೆ ಕಾಮಿಡಿ ಸಸ್ಪೆನ್ಸ್ ಥ್ರಿಲ್ ಎಲ್ಲವೂ ಇರುವಂಥ ಒಂದು ಸಿನಿಮಾ. ಈ ಸಿನಿಮಾನಲ್ಲಿ ಮೇಯ್ನ್ ಆಗಿ ನಾನು ಒಂದು ಬಾಯ್ಬಡಿಕೆ ಹುಡುಗಿ ಪಾತ್ರ ಮಾಡಿದ್ದೀನಿ. ನನ್ನ ಹತ್ರ ಬಂದಂಥ ಮೊದಲನೇ ಸಿನಿಮಾ ಕೇಳಿದ್ರು, ಹಿಂಗೆ ಶೂಟಿಂಗ್ ಆಗಿದೆ ಈ ಥರ ಸಾಂಗ್ಸ್ ಬೇಕು ಅಂತ ಕೇಳಿದಾಗ ಆ ರೀತಿ ಒಂದು ಎಂಟ್ರಿ ಸಾಂಗ್ ಬೇಕು ಅಂತ, ಒಂದು ಹಳ್ಳಿ ಸೊಗಡಿಂದು. ಸೊ ಅದಾದಮೇಲೆ ಒಂದು ಕ್ಲೈಮ್ಯಾಕ್ಸಲ್ಲಿ ಒಂದು ಕಾನ್ಸೆಪ್ಟ್ ಬೇಸ್ಡು ಅದನ್ನು ಮಂಜು ಸರ ಲಿರಿಕ್ಸ್ ಬರೆದ್ರು. ಸೊ ತುಂಬ ಚೆನ್ನಾಗಿ ಬಂದಿದೆ. ಸರ್, ನನ್ನ ಪಾತ್ರ ಅಂತಂದರೆ ಪಕ್ಕ ಹಳ್ಳಿ, ಒಂದು ಹಳ್ಳಿ ಹುಡುಗ ಯಾವ ಥರ ಇರ್ತಾನೆ, ಒಂದು ಟವಲ್ ಹಾಕ್ಕೊಂಡು ಪಂಚೆ ಹಾಕ್ಕೊಂಡು ಒಂದು ಎಮ್ಮೆ ಕಾಯೋನು ಒಂದು ದನ ಕಾಯೋನು ಯಾವ ಥರ ಇರ್ತಾನೆ ಆ ಥರದೊಂದು ಪಾತ್ರ. ಅಲ್ಲಿ ನನ್ನ ಪಾತ್ರ ಏನಂತಂದರೆ ಒಂದು ಫುಲ್ಲು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್, ಫುಲ್ ಕಾಮಿಡಿ ಇರೋವಂಥ ಒಂದು ಪಾತ್ರ. ಎಲ್ರಿಗೂ ನಮಸ್ಕಾರ. ನಿಮಗೋಸ್ಕರ ಗ್ಯಾಪಲ್ಲಿ ಒಂದು ಸಿನಿಮಾ ಬರ್ತಾ ಇದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ, ಫುಲ್ ಕಾಮಿಡಿ ಸಸ್ಪೆನ್ಸು. ನಿಮಗೆ ಒಂದು ಡೈಲಾಗ್ನು ಕರೆಕ್ಟಾಗಿ ಕೇಳಿಸ್ಕೊಂಡು ಇನ್ನೊಂದು ಹಂಗೆ ಮಿಸ್ ಮಾಡ್ಕೊಂಬಿಡ್ತೀರಾ. ಆ ರೇಂಜಲ್ಲಿ ಡೈಲಾಗ್ಗಳೆಲ್ಲ ಇದೆ. ತಾವುಗಳು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸ್ಬೇಕು. ಗ್ಯಾಪಲ್ಲಿ ಒಂದು ಸಿನಿಮಾ ಟೈಟ್ಲ್ ಹೆಂಗೆ ವಿಭಿನ್ನವಾಗಿದೆಯೋ ಅದೇ ರೀತಿ ಅದರಲ್ಲಿ ಕಾನ್ಸೆಪ್ಟ್ಗಳು ಒಂದೊಂದು ಸೀನ್ಗಳು ತುಂಬ ಇಂಪಾರ್ಟೆಂಟು. ನಿಮಗಿಷ್ಟ ಆಗೇ ಆಗುತ್ತೆ, 100% ನಾನು ಪ್ರಾಮಿಸ್ ಮಾಡ್ತೀನಿ. ನೋ ಪಾಲಿಟಿಕ್ಸ್ ಪ್ಲೀಸ್ ಮನೋರಂಜನೆಗೆ ಮರಳಿರುವ ಒಪ್ಪಿ. ತಮ್ಮ 50ನೆಯ ಸಿನಿಮಾಗೆ ಸ್ಕ್ರಿಪ್ಟ್ ರಚಿಸಲು ಚಿಕ್ಕಮಗಳೂರಿನಲ್ಲಿ ಏಕಾಂತಕ್ಕೆ ಮೊರೆ ಹೋಗಿದ್ದ ನಟ ನಿರ್ದೇಶಕ ಉಪೇಂದ್ರ ಮರಳಿದ್ದಾರೆ. ಒಪ್ಪಿ ತಮ್ಮ ಹುಟ್ಟುಹಬ್ಬವಾದ ಸೆಪ್ಟೆಂಬರ್ 18ರಂದು ಅವರೇ ನಿರ್ದೇಶಿಸುತ್ತಿರುವ 50ನೆಯ ಚಿತ್ರಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಸಿನಿಮಾದ ಕತೆ ಏನು ಇರಬಹುದೆಂಬ ಕುತೂಹಲ ಅಭಿಮಾನಿಗಳಲ್ಲಿ ಹೆಚ್ಚುತ್ತಿದ್ದರೂ ನಟ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವಚ್ಛ ಭಾರತ ಅಭಿಯಾನ, ನೋಟು ಹಿಂಪಡೆತ ನಿರ್ಧಾರಗಳಿಂದ ಪ್ರಭಾವಿತರಾಗಿದ್ದು ಅದರ ಸುತ್ತ ಕತೆ ಸುತ್ತಲಿದೆಯೇ ಎಂಬ ಊಹಾಪೋಹಗಳು ಎದ್ದಿವೆ. ಆದರೆ ಬಲ್ಲ ಮೂಲಗಳು ತಿಳಿಸುವಂತೆ ರಾಜಕೀಯ ವಿಷಯವನ್ನು ಉಪ್ಪಿ ತೆಗೆದುಕೊಂಡಿಲ್ಲ. ಬದಲಾಗಿ ಅವರು ಪರೀಕ್ಷಿಸಿ ಗೆದ್ದಿರುವ ಕಮರ್ಷಿಯಲ್ ಮನೋರಂಜನಾ ಶೈಲಿಯ ಸಿನಿಮಾ ಬರೆದಿದ್ದಾರೆ ಎನ್ನಲಾಗಿದೆ. ಆದುದರಿಂದ ರಾಜಕೀಯ ಮತ್ತು ತಾತ್ವಿಕ ವಿಷಯಗಳಿಗೆ ಬ್ರೇಕ್ ಹಾಕುತ್ತಿದ್ದಾರೆ. ನಿಖಿಲ್ ಕುಮಾರ್ 2ನೇ ಚಿತ್ರಕ್ಕೆ ರಾಜವಂಶದ ಹೆಸರು. ಜಾಗ್ವಾರ್ ನಾಯಕ ನಿಖಿಲ್ ಕುಮಾರ್ 2ನೇ ಚಿತ್ರಕ್ಕೆ ಸಿದ್ಧವಾಗಿದ್ದು ಜೂನ್ 5ರಂದು ಶುರುವಾಗಲಿದೆ. ಇದೀಗ ಈ ಚಿತ್ರಕ್ಕೆ ಟೈಟಲ್ ಫಿಕ್ಸ್ ಆಗಿದ್ದು ಹೊಯ್ಸಳ ಎಂದು ಹೆಸರಿಡಲಾಗಿದೆಯಂತೆ. ಸದ್ಯ ಈ ಟೈಟಲ್ ನಿರ್ಮಾಪಕ ರಾಮು ಅವರ ಬಳಿ ಇದೆ. ಈಗಾಗಲೇ ಚಿತ್ರತಂಡ ರಾಮು ಅವರ ಬಳಿ ಈ ಬಗ್ಗೆ ಮಾತನಾಡಿದ್ದು ರಾಮು ಅವರು ಕೂಡ ಟೈಟಲ್ ಕೊಡಲು ಒಪ್ಪಿಗೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಅಂದಹಾಗೆ ಚೇತನ್ ಕುಮಾರ್ ಕತೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ. ಕುರುಕ್ಷೇತ್ರದಲ್ಲಿ ಕೃಷ್ಣನಾಗಿ ಕ್ರೇಜಿ ಸ್ಟಾರ್ ದರ್ಶನ್ ಅವರ 50ನೆಯ ಚಿತ್ರ ಕುರುಕ್ಷೇತ್ರದ ಬಗ್ಗೆ ಕುತೂಹಲದ ಕಾವು ದಿನದಿಂದ ದಿನಕ್ಕೆ ಏರುತ್ತಿದೆ. ದರ್ಶನ್ ದುರ್ಯೋಧನನ ಪಾತ್ರ ನಿರ್ವಹಿಸುತ್ತಿದ್ದು ಉಳಿದ ಪಾತ್ರಧಾರಿಗಳ ಬಗ್ಗೆ ಊಹೆಯ ಆಟವು ಜಾರಿಯಲ್ಲಿದೆ. ಮುನಿರತ್ನ ನಿರ್ಮಾಣದ ನಾಗಣ್ಣ ನಿರ್ದೇಶಿಸುತ್ತಿರುವ ಈ ಸಿನಿಮಾದಲ್ಲಿ ಅರ್ಜುನ್ ಸರ್ಜಾ, ರವಿಚಂದ್ರನ್, ಬಾಹುಬಲಿ ಖ್ಯಾತಿಯ ತೆಲುಗು ನಟ ರಾಣಾ ನಟಿಸಲಿದ್ದಾರೆ ಎಂಬ ವದಂತಿಗಳ ನಡುವೆ ರವಿಚಂದ್ರನ್ ನಟಿಸುತ್ತಿರುವುದು ಬಹುತೇಕ ಖಚಿತವಾಗಿದೆ ಎಂದು ತಿಳಿದು ಬಂದಿದೆ. ಕನ್ನಡದ ಕ್ರೇಜಿ ಸ್ಟಾರ್ ಕುರುಕ್ಷೇತ್ರದಲ್ಲಿ ಕೃಷ್ಣನಾಗಿ ಕಾಣಿಸಿಕೊಳ್ಳಲಿದ್ದಾರಂತೆ. ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಹುಟ್ಟಾಗಿಂದ ಕೇಳ್ತಾನೆ ಇದ್ದೀವಿ, ಬರೀ ಕೇಳ್ತಾ ಇದ್ದೀವಿ ಅಷ್ಟೇ. ರೈತ ನಾಯಕ, ರೈತರಿಗಾಗಿ ಹಲವು ಚಳುವಳಿಗಳು ಹೋರಾಟಗಳನ್ನ ಮಾಡಿರುವ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ ಸಿನಿಮಾ ವೀಕ್ಷಿಸಿ ಮೆಚ್ಚುಗೆ ಮಾತುಗಳನ್ನ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಮಲ್ಟಿಪ್ಲೆಕ್ಸ್ ಒಂದರಲ್ಲಿ ಸಿನಿಮಾ ನೋಡಿದ ದೇವೇಗೌಡರು ಇಂದಿನ ಯುವ ಪೀಳಿಗೆಗೆ ಇದೊಂದು ಅದ್ಭುತ ಸಿನಿಮಾ, ಎಲ್ಲರೂ ನೋಡಬೇಕಾದಂತಹ ಸಿನಿಮಾ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ರೈತ ಹೋರಾಟ, ರೈತರ ಸಮಸ್ಯೆಗಳು, ಆ ಸಮಸ್ಯೆಗಳಿಗೆ ಪರಿಹಾರ, ಹೀಗೆ ಇನ್ನೂ ಹಲವು ವಿಷಯಗಳನ್ನ ಪ್ರಸ್ತಾಪಿಸಿರುವ ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರದಲ್ಲಿ ಶಿವಣ್ಣ ತಂದೆಗೆ ತಕ್ಕ ಮಗನಾಗಿ ಅಭಿನಯಿಸಿದ್ದಾರೆ. ಅವರನ್ನ ತೆರೆ ಮೇಲೆ ನೋಡಿದಾಗ ರಾಜ್ಕುಮಾರ್ ಅವರ ಪ್ರತಿರೂಪವನ್ನ ನೋಡಿದಂತೆ ಆಯಿತು ಎಂದು ಸಹ ಹೇಳಿದ್ದಾರೆ. ಒಟ್ಟಾರೆ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಬಂಗಾರ, ಸನ್ ಆಫ್ ಬಂಗಾರದ ಮನುಷ್ಯ ಚಿತ್ರ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ತೆನೆಗೆ ತೆನೆಯ ಸಿಹಿ ಮುತ್ತು, ಹೊಸ ಗಾಳಿ ಬೀಸುವಾಗ ಬೆವರ ಬೆ
ಬೆಳೆ ನಮಗೆ ಗೊತ್ತು ತೆನೆ ತೂಗಿಯಾಡುವಾಗ ರೈತ ನಮ್ಮ ತಾಯಿಯಂತೆ ಅವನ ಆಸ್ತಿ ನೇಗಿಲು ನಮ್ಮ ಸಾಕೋ ಭೂಮಿ ತಾಯಿ ನನ್ನ ನಿನ್ನ ಅತ್ಯಂತ ಉತ್ತಮವಾದ ಅಭಿನಯನ್ನು ಮಾಡಿದ್ದಾರೆ ತಂದೆ ಮಗ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ ಅವ್ರಿಗೆ ಶುಭ ಕೋರ್ತೇನೆ ದೇವೇಗೌಡರ ಓಡಾಟವೇ ಬೇರೆ ಸಿನಿಮಾದಲ್ಲಿ ಜನಗಳಿಗೆ ಇವತ್ತು ರೈತರ ಕಷ್ಟ ಏನು ಅನ್ನೋದನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ ದೇಶವನ್ನು ಆಳ್ತಕ್ಕಂಥ ರಾಜರುಗಳು ಅರಸರುಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಇಂಥ ಒಂದು ಅಭಿನಯವನ್ನು ನೋಡಿ ಅವರು ಸರಿಯಾದ ರೀತಿ ಮಾರ್ಗದಲ್ಲಿ ಹೋಗಿ ಈ ದೇಶದ ಅನ್ನದಾತ ರೈತರನ್ನು ಉಳಿಸಬೇಕು ಅದಕ್ಕೋಸ್ಕರ ನಾನು ಅಭಿನಂದಿಸ್ತೇನೆ ತುಂಬ ಚೆನ್ನಾಗಿ ಕಥೆಗಳನ್ನು ಹೆಣೆದಿದ್ದಾರೆ ನಿರ್ದೇಶನ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕಲಾವಿದರು ಅತ್ಯಂತ ಸುಂದರವಾಗಿ ಅಭಿನಯಿಸಿದ್ದಾರೆ ಶಿವರಾಜ್ ಬೆಸ್ಟ್ ಅವರ ಆ್ಯಕ್ಟಿಂಗಲ್ಲಿ ಪ್ರೂವ್ ಮಾಡಿದ್ದಾರೆ